Dear students, so in today's sessions we are learning about importance of developmental psychology. This is session number 2. In this session we are learning about what are the importance of developmental psychology and why we should study the developmental psychology. So ee vandu eradane session alli naavu vikasa manovignanada ಪ್ರಾಮುಖ್ಯತೆಯನ್ನು ಕುರಿತು ನೋಡ್ತೀವಿ. ಅಂದ್ರೆ ವಿಕಾಸ ಮನೋವಿಜ್ಞಾನ ಯಾಕೆ ಓದಬೇಕು ಅಥವಾ ವಿಕಾಸ ಮನೋವಿಜ್ಞಾನ ಓದೋದ್ರಿಂದ ಯಾವ್ಯಾವ ಕ್ಷೇತ್ರದಲ್ಲಿ ನಮಗೆ ಉಪಯೋಗ ಆಗುತ್ತೆ, ಮತ್ತೆ ಇದರಿಂದ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿರ್ಬೋದು ಅಥವಾ ಅವನ ಒಂದು ವೃತ್ತಿ ಜೀವನದಲ್ಲಿ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಕ್ಕೆ ಸಹಾಯ ಆಗುತ್ತೆ. So as you know, development is in the first session we have deal with what is the meaning of development, which shows that development is a growth and changes in the individual throughout the life cycle. So means the development refers to the changes that have direction and hold a definite relationship with what precedes it. Means the development happens in one period of life will have effect on the effect and relationship on the next preceding stage of development, whether it may be physical, psychological or emotional. Say for example, it includes changes in size, changes in proportion, changes in features and acquiring the new features. Means in some stages some features will be dominant in developing, in another stages the other will be dominant. Say for example, in the first year of life physical growth or motor skill will be dominant, in the second year of life emotional and language development is dominant. So here we will see one by one what are the importance of developmental psychology. ವಿಕಾಸ ಮನೋವಿಜ್ಞಾನ ಹಿಂದಿನ ಒಂದು ಸೆಷನ್ ಅಲ್ಲಿ ನಾವು ವಿಕಾಸ ಮತ್ತು ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರ ಅದರ ಅರ್ಥ ಏನು, ವಿಕಾಸ ಅಂದ್ರೆ ಒಂದು ಪ್ರಗತಿಶೀಲವಾದ ಬೆಳವಣಿಗೆ ಅಥವಾ ಬದಲಾವಣೆ ಅಂತ ಹೇಳ್ತೀವಿ, ಮತ್ತು ಇದು ವೃದ್ಧಿ ಮತ್ತು ಹಾನಿ ಎರಡನ್ನೂ ಒಳಗೊಂಡದಂತ ನಾವು ಆಲ್ರೆಡಿ ಹೇಳಿದೆವು. ಸೊ ಅದರ ಅರ್ಥ ಒಂದು ಅವಧಿಯಲ್ಲಿ ಆಗುವಂತ ವಿಕಾಸ ಇನ್ನೊಂದು ಅವಧಿಯ ವಿಕಾಸದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಮತ್ತು ಅದೇ ರೀತಿ ಒಂದು ಅವಧಿಯ ವಿಕಾಸವು ಇನ್ನೊಂದು ಅವಧಿಯ ವಿಕಾಸದ ಮೇಲೆ ಸಂಬಂಧವನ್ನು ಹೊಂದಿರ್ತದೆ. ಅಂದ್ರೆ ಒಂದು ಮಗು ಯಾವ್ದಾದ್ರೂ ಒಂದು ಅವಧಿಯಲ್ಲಿ ಬೆಳವಣಿಗೆ ಕುಂಠಿತಗೊಂಡ್ರೆ ಮುಂದಿನ ಅವಧಿಯಲ್ಲಿ ಆ ಬೆಳವಣಿಗೆ ಮೇಲೆ ಅದರ ಪರಿಣಾಮ ಕಾಣಸಿಗುತ್ತೆ. ಅಂದ್ರೆ ಒಂದು ಅವಧಿಯಲ್ಲಿ ಆಗುವಂತ ಬದಲಾವಣೆ ಸ್ವಲ್ಪ ಮಟ್ಟಿನ ವೃದ್ಧಿ ಆಯ್ತು, ಸ್ವಲ್ಪ ಮಟ್ಟಿನ ಹಾನಿ ಉಂಟಾದ್ರೆ ಅಷ್ಟೊಂದು ಏನು ಪ್ರಭಾವ ಬೀರಲ್ಲ. ಆದ್ರೆ ಹಾನಿ ಏನಾದ್ರೂ ತುಂಬಾ ದೀರ್ಘತರವಾಗಿತ್ತು ಅಥವಾ ಅದರಿಂದ ಮಗುವಿಗೆ ಏನಾದ್ರೂ ಬಹಳಷ್ಟು ಹಾನಿ ಉಂಟಾಗಿತ್ತು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಂದ್ರೆ ಮುಂದಿನ ಅವಧಿಯಲ್ಲಿ ಆ ಒಂದು ಆಯಾಮದ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಸೊ ಹಾಗಾಗಿ ಬೆಳವಣಿಗೆ ಅನ್ನೋದು ದೈಹಿಕ ಮಾನಸಿಕ ಸಾಮಾಜಿಕ ವಿಕಾಸವನ್ನು ಒಳಗೊಂಡಿರ್ತದೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದೀವು. ಹಾಗಾಗಿ ಯಾವ್ದಾದ್ರೂ ಒಂದು ಅವಧಿಯಲ್ಲಿ ಈ ಮೂರು ವಿಕಾಸಗಳಲ್ಲಿ ಏನಾದರೂ ತೊಂದರೆ ಅನುಭವಿಸ್ತು ಮಗು ಅಂದಾಗ ಮುಂದಿನ ಅವಧಿಯ ವಿಕಾಸದ ಮೇಲೆ ಇದರ ಪರಿಣಾಮ ನಾವು ನೋಡ್ತೀವಿ. ಆದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಈ ಒಂದೊಂದಾಗಿ ನೋಡೋಣ ವಿಕಾಸ ಮನೋವಿಜ್ಞಾನದ ಪ್ರಾಮುಖ್ಯತೆಗಳು ಏನನ್ನೋದನ್ನ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ಟು ಗೇನ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಒನ್ಸ್ ಓನ್ ಲೈಫ್ ಎಕ್ಸ್ಪೀರಿಯನ್ಸಸ್. ದ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂಪಾರ್ಟೆನ್ಸ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ ಇಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಫ್. ಮೀನ್ಸ್ ವಿತ್ ದ ಹೆಲ್ಪ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫ್ರೆಂಟ್ ಡೆವಲಪ್ಮೆಂಟ್ ಇನ್ ಡಿಫ್ರೆಂಟ್ ಏಜ್ ಅಂಡ್ ಹೌ ಇಟ್ ವಿಲ್ ಹೆಲ್ಪ್ಸ್ ಇನ್ ಅಡ್ಜಸ್ಟಿಂಗ್ ಅವರ್ ಸೆಲ್ಫ್ ವಿತ್ ದ ಎನ್ವೈರನ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರೈಡ್, ದ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ವಿಲ್ ಶೇಪ್ ದ ಅಡಲ್ಟ್ ಬಿಹೇವಿಯರ್ ಆರ್ ದ ಬಿಹೇವಿಯರ್ ಆಫ್ ದ ಅಡೋಲೆಸೆಂಟ್. ಮೀನ್ಸ್ ವಾಟ್ ಎವರ್ ದ ಚಿಲ್ಡ್ರನ್ ಎಕ್ಸ್ಪೀರಿಯನ್ಸ್ ಇನ್ ಚೈಲ್ಡ್ಹುಡ್ ವಿಲ್ ಹ್ಯಾವ್ ಎಫೆಕ್ಟ್ ಆನ್ ದೇರ್ ಅಡಲ್ಟ್ ಲೈಫ್. ಫಾರ್ ದಿಸ್ ರೀಸನ್, ಸೊ ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಈಚ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ವಿ ಅಂಡರ್ಗೋಸ್ ಆರ್ ವಾಟ್ ಆರ್ ದ ಚೇಂಜಸ್ ವಿ ಅಂಡರ್ಗೋಸ್, ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಅಸ್ ಟು ಬೆಟರ್ ಅವರ್ ಲೈಫ್ಸ್ ಆರ್ ಮೇಕ್ ಅವರ್ ಲೈಫ್ ಬೆಟರ್ ಇನ್ ಫ್ಯೂಚರ್. ಮೊದಲನೆಯ ಒಂದು ಪ್ರಾಮುಖ್ಯತೆ ಅಂತಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಕ್ಕೆ ಇದು ಒಂದು ವಿಕಾಸ ಮನೋವಿಜ್ಞಾನ ಸಹಾಯ ಮಾಡುತ್ತೆ. ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಾವು ಯಾವ ರೀತಿ ವಿಕಾಸ ಹೊಂದುತ್ತೀವಿ, ವಿಕಾಸದ ಆಯಾಮಗಳ್ಯಾವು, ವಿಕಾಸ ಕುಂಠಿತಗೊಂಡ್ರೆ ಮುಂದಿನ ಅವಧಿಯಲ್ಲಿ ಏನು ಪರಿಣಾಮ ಬೀರುತ್ತೆ, ಅಥವಾ ಆ ಪರಿಣಾಮ ಬೀರೋದನ್ನ ನಾವು ಕಡಿಮೆ ಮಾಡಬೇಕು, ಆ ಪರಿಣಾಮದ ದೀರ್ಘತೆ ಅಥವಾ ಪರಿಣಾಮದ ಒಂದು ತೀವ್ರತೆ ಅಂತಂದ್ರೆ ಯಾವ ರೀತಿ ನಾವು ಮುಂದಿನ ಅವಧಿಯಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋ ಈ ಎಲ್ಲಾ ಅಂಶಗಳನ್ನ ನಾವು ವಿಕಾಸ ಮನೋವಿಜ್ಞಾನದ ಒಂದು
ಜ್ಞಾನ ಇದ್ರೆ ನಾವು ಮಾಡಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಹಿಂದಿನ ಅವಧಿಯ ವಿಕಾಸ ಮುಂದಿನ ಅವಧಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಒಂದು ನಮಗೆ ಮಾಹಿತಿ ಇರಲಿಲ್ಲ ಅಥವಾ ಜ್ಞಾನ ಇರಲಿಲ್ಲ ಅಂತಂದ್ರೆ ನಾವು ವಿಕಾಸವನ್ನ ನಮಗೆ ಬೇಕಾದ ರೀತಿಯಲ್ಲಿ ರೂಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಎರಡನೆಯದು, ಟು ಗೇನ್ ನಾಲೆಜ್ ಆಫ್ ಹೌ ಸೋಷಿಯಲ್ ಕಾಂಟೆಕ್ಸ್ಟ್ ಇಂಪ್ಯಾಕ್ಟ್ ಡೆವಲಪ್ಮೆಂಟ್, ಅಂದ್ರೆ ಸಾಮಾಜಿಕ ಸಂದರ್ಭಗಳು ಯಾವ ರೀತಿ ನಮ್ಮ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ವಿಕಾಸ ಮನೋವಿಜ್ಞಾನ ಅಭ್ಯಸಿಸುವುದರಿಂದ ತಿಳಿದುಕೊಳ್ಬಹುದು. ಅಂದ್ರೆ ಈಗ ಒಂದಿಷ್ಟು ವೃತ್ತಿಗಳಿದಾವೆ, ಅಲ್ಲಿ ವಿಕಾಸದ ಬಗ್ಗೆ ತಿಳಿದುಕೊಳ್ಳಬೇಕಾದಂತ ಅವಶ್ಯಕತೆ ಇದೆ. ಉದಾಹರಣೆಗೆ ಟೀಚರ್ಸ್ ಇರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಮಕ್ಕಳ ಜೊತೆ ಕೆಲಸ ಮಾಡುವಂತ ಯಾವುದೇ ಒಂದು ವೃತ್ತಿ ತಗೊಳ್ರಿ, ಅಲ್ಲಿ ಏನಾಗ್ಬೇಕಾಗಿರುತ್ತೆ, ವಿಕಾಸ ಮನೋವಿಜ್ಞಾನದ ನಾಲೆಜ್ ಅಥವಾ ಜ್ಞಾನ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಯಾವ ಅವಧಿಯಲ್ಲಿ ಯಾವ ವಿಕಾಸ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಆ ಅವಧಿಯಲ್ಲಿ ಆ ವಿಕಾಸಕ್ಕೆ ಬೇಕಾದಂತಹ ಸವಲತ್ತುಗಳನ್ನ, ಸೌಕರ್ಯಗಳನ್ನ ಅಥವಾ ಬೇಕಾದಂತಹ ಪ್ರಚೋದನೆಗಳನ್ನ ನಾವು ಕೊಟ್ಟಾಗ ಮಾತ್ರ ಆ ವಿಕಾಸ ಪರಿಪೂರ್ಣವಾಗಿ ಬೆಳವಣಿಗೆ ಆಗುತ್ತೆ. ಸೊ ದ ನಾಲೆಜ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ ವಿಲ್ ಹೆಲ್ಪ್ಸ್ ಚಿಲ್ಡ್ರನ್ಸ್ ಟು ಗ್ರೋ ಇಟ್ಸ್ ಎಬಿಲಿಟಿ ಟು ದ ಫುಲ್ಲೆಸ್ಟ್, ಬಿಕಾಸ್ ವಿ ಶುಡ್ ನೋ ವಾಟ್ ಆರ್ ದ ಡಿಫ್ರೆಂಟ್ ಏಜ್ ಇನ್ ವಿಚ್ ದ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ವಿಲ್ ಬಿ ಡಾಮಿನೆಂಟ್. ಇಫ್ ಯು ನೋ ವಿಚ್ ಏರಿಯಾ ಇಸ್ ಡಾಮಿನೆಂಟ್ ಇನ್ ದಟ್ ಪಿರಿಯಡ್, ವಿ ಕ್ಯಾನ್ ಸ್ಟಿಮ್ಯುಲೇಟ್ ದ ಚೈಲ್ಡ್ ಟು ಡೆವಲಪ್ ಇಟ್ಸ್ ಎಬಿಲಿಟಿ ಟು ದ ಫುಲ್ಲೆಸ್ಟ್. ದ ಥರ್ಡ್ ಇಂಪಾರ್ಟೆನ್ಸ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜೀಸ್, ಇಟ್ ಹೆಲ್ಪ್ಸ್ ಅದರ್ಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಕಾಂಟೆಕ್ಸ್ಚುಲೈಸ್ ದ ಅಪ್ ಅಂಡ್ ಡೌನ್ಸ್ ಆಫ್ ಲೈಫ್. ಮೀನ್ಸ್ ಹಿಯರ್ ಡೆವಲಪ್ಮೆಂಟಲ್ ಸೈಕಾಲಜಿ ವಿಲ್ ಹೆಲ್ಪ್ಸ್ ದ ಇಂಡಿವಿಜುವಲ್ ಟು ಮೇಕ್ ದೇರ್ ಲೈಫ್ ಬೆಟರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಫ್ ಅಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಆಫ್ ಅದರ್ಸ್. ಸೇ ಫಾರ್ ಎಕ್ಸಾಂಪಲ್, ಮೋಸ್ಟ್ ಆಫ್ ದ ಪ್ರೊಫೆಷನ್ಸ್ ನೀಡ್ ದ ನಾಲೆಜ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ ಆಸ್ ವಿ ಅರ್ಲಿಯರ್ ಡಿಸ್ಕಸ್ಡ್. ಸೇ ಫಾರ್ ಹಿಯರ್ ದ ಥೆರಪಿಸ್ಟ್ ಆರ್ ಸೈಕಾಲಜಿಸ್ಟ್, ಇಫ್ ದೇ ಹ್ಯಾವ್ ಟು ಮೇಕ್ ಎನಿ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಇಂಡಿವಿಜುವಲ್, ದೇ ಶುಡ್ ನೋ ಹೌ ದ ಇಂಡಿವಿಜುವಲ್ ಡೆವಲಪ್ಸ್ ಆಲ್ ಥ್ರೂ ದ ಏಜಸ್, ವಾಟ್ ಆರ್ಸ್ ಇಸ್ ಡೆವಲಪ್ಮೆಂಟ್ ಇನ್ ಈಚ್ ಪೀರಿಯಡ್ ಆಫ್ ಲೈಫ್ ಸ್ಪ್ಯಾನ್. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ದೇ ಕ್ಯಾನ್ ಡೂ ದ ಕೌನ್ಸಿಲಿಂಗ್ ಆರ್ ಮೇಕ್ ದ ಇಂಡಿವಿಜುವಲ್ಸ್ ಆರ್ ದ ಚೈಲ್ಡ್ ಲೈಫ್ ಬೆಟರ್. ಸೊ ಮೋಸ್ಟ್ ಆಫ್ ದ ಸೈಕಾಲಜಿಸ್ಟ್ ಥಿಯರೀಸ್ ಎಕ್ಸ್ಪ್ಲೇನ್ ದಿಸ್ ಓನ್ಲಿ. ಫಾರ್ ಎಕ್ಸಾಂಪಲ್, ಎರಿಕ್ಸನ್ ಥಿಯರಿ, ಸಿಗ್ಮಂಡ್ ಫ್ರೈಡ್ ಥಿಯರಿ, ಬ್ರಾನ್ಫೆನ್ ಬ್ರೇನರ್ ಥಿಯರಿ ಆಫ್ ಡೆವಲಪ್ಮೆಂಟ್ ವಿಲ್ ಎಕ್ಸ್ಪ್ಲೇನ್ ಆಲ್ ದಿಸ್ ಅಬೌಟ್ ವಾಟ್ ಆರ್ ದ ಡಿಫ್ರೆಂಟ್ ಏಜ್ ಆಫ್ ಡೆವಲಪ್ಮೆಂಟ್ ಇನ್ ವಿಚ್ ಡೆವಲಪ್ಮೆಂಟ್ ಅಂಡರ್ಗೋಸ್ ಅ ಟ್ರೆಮೆಂಡಸ್ ಚೇಂಜಸ್. ಸೇ ಫಾರ್ ಎಕ್ಸಾಂಪಲ್, ಅಗೇನ್ ಪಿಯಾಜೆ ಡೆವಲಪ್ಮೆಂಟಲ್ ಥಿಯರಿ, ಕಾಗ್ನೇಟಿವ್ ಡೆವಲಪ್ಮೆಂಟ್, ವಿಚ್ ಏರಿಯಾಸ್ ದ ಕಾಗ್ನೇಟಿವ್ ಡೆವಲಪ್ಮೆಂಟ್ ವಿಲ್ ಬಿ ಡಾಮಿನೆಂಟ್, ವಾಟ್ ಆರ್ ದ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಈಚ್ ಏರಿಯಾ, ಆಲ್ ದಿಸ್ ನಾಲೆಜ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಡಿವಿಜುವಲ್ಸ್ ಲೈಫ್ ಅಂಡ್ ಇಫ್ ದೇರ್ ಈಸ್ ಎನಿ ಪ್ರಾಬ್ಲಮ್ ವಿ ಕ್ಯಾನ್ ರೆಕ್ಟಿಫೈ ವಿತ್ ದ ಹೆಲ್ಪ್ ಆಫ್ ನಾಲೆಜ್ ಆಫ್ ದಿಸ್ ಡೆವಲಪ್ಮೆಂಟ್ ಅಂಡ್ ದ ಅಂಡರ್ಸ್ಟ್ಯಾಂಡ್ ಹೌ ಸೊಸೈಟಲ್ ಚೇಂಜಸ್ ಕ್ಯಾನ್ ಸಪೋರ್ಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಸೊಸೈಟಿ ಸಪೋರ್ಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಹೌ ಮೀನ್ಸ್, ಮೋಸ್ಟ್ ಆಫ್ ದ ಟೈಮ್ ಇಫ್ ಯು ಆರ್ ನಾಟ್ ಡೆವಲಪಿಂಗ್ ಅಕಾರ್ಡಿಂಗ್ ಟು ದ ಏಜ್ ನಾರ್ಮ್ಸ್ ಅಂಡ್ ಅಕಾರ್ಡಿಂಗ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ದ ಸೊಸೈಟಿ, ವಿ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಸೊಸೈಟಿ. ಸೇ ಫಾರ್ ಎಕ್ಸಾಂಪಲ್, ಇನ್ ಕನ್ಸರ್ನ್ ವಿತ್ ಸೋಷಿಯಲ್ ಡೆವಲಪ್ಮೆಂಟ್ ಅಂಡ್ ಎಮೋಷನಲ್ ಡೆವಲಪ್ಮೆಂಟ್, ಇಫ್ ದ ಚೈಲ್ಡ್ ಇಸ್ ನಾಟ್ ಏಬಲ್ ಟು ಅಕ್ವೈರ್ ದ ನೆಸೆಸರಿ ಸ್ಕಿಲ್ಸ್ ಆರ್ ನೆಸೆಸರಿ ಎಬಿಲಿಟೀಸ್ ಆಫ್ ದಟ್ ಏರಿಯಾ, ದೆನ್ ದ ಚಿಲ್ಡ್ರನ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಬೈ ದ ಸೊಸೈಟಿ. ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಬೆಳವಣಿಗೆಗೆ ವಿಕಾಸ ಮನೋವಿಜ್ಞಾನದ ಅವಶ್ಯಕತೆ ಇದೆ ಅಂತ ನಾವು ಹೇಳಿದ್ವಿ. ಅದರರ್ಥ ಯಾವ ಅವಧಿಯಲ್ಲಿ ಯಾವ ರೀತಿ ಸಾಮಾಜಿಕ ಬದಲಾವಣೆಗಳು, ಸಂವೇಗಾತ್ಮಕ ಬದಲಾವಣೆಗಳು ಆಗುತ್ತಲ್ಲ, ಅದನ್ನ ಅದೇ ರೀತಿ ಆದ್ರೆ ಮಾತ್ರ ನಮ್ಮ ಸಮಾಜ ಆ ವ್ಯಕ್ತಿ ಅಥವಾ ಮಗುವನ್ನ ಒಪ್ಕೊಳ್ಳುತ್ತೆ. ಸಮಾಜಕ್ಕೆ ಅವನ ವಯಸ್ಸಿಗೆ ಅನುಗುಣವಾಗಿ ಇರದೇ ಇರುವಂತದ್ದು ಅಥವಾ ವಯಸ್ಸಿಗೆ ಮೀರಿ ಅವನಲ್ಲಿರುವಂತ ಈ ಸಂವೇಗಾತ್ಮಕ ವಿಕಾಸ ಇತ್ತು ಅಥವಾ ವಯಸ್ಸಿಗಿಂತ ಕಡಿಮೆ ಸಂವೇಗಾತ್ಮಕ ವಿಕಾಸ ಇತ್ತು ಅಂದ್ರೆ ಅಂತ ಮಕ್ಕಳನ್ನ ಸಮಾಜ ಯಾವಾಗ್ಲೂ ಒಪ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಅಂಡ್ ಫಿಫ್ತ್ ಒನ್, ದಿಸ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಹೆಲ್ಪ್ ಟು ಡಿಸಿಷನ್ ಮೇಕರ್ಸ್ ಇನ್ ಸ್ಕೂಲ್ ಚೇಂಜ್ ದ ಎಜುಕೇಶನಲ್ ಕಲ್ಚರ್ ಫಾರ್ ದ ಬೆಟರ್. ಮೋಸ್ಟ್ ಆಫ್ ದ policies in schools and most of the syllabus framing draft committees etc. should have the knowledge of developmental psychology, because we should know in which age group the intellectual development will be in peak, or in which age group emotional development will be like that. Say for example, without the knowledge of that, we cannot make any
policies regarding to schools or any syllabus regarding to syllabus in schools. Because without the educational knowledge or without the knowledge of development process or development growth and development in each stage, we are not able to make a better decisions. And the sixth one, to become a more effective research teacher leader in many different industries. So with the help of or with the knowledge of developmental psychology, we can do be a effective researcher, teacher or leader. As you know, most of the educational courses, B.Ed, D.Ed, M.Ed, all will have one paper as a base, one paper, a compulsory paper of psychology, especially the developmental psychology, which helps the teacher to understand the human development and also the what pattern of behavior in children in each age group. This will help him to make his teaching learning process easy and enjoyable by the student. ಸೊ ಈ ಒಂದು ವಿಕಾಸ ಮನೋವಿಜ್ಞಾನ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದಾಗ, ನಾವು ಯಾವುದಾದ್ರೂ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ತಗೊಂಡಾಗ ಅಥವಾ ನಾವು ಯಾವುದಾದ್ರೂ ಒಂದು ಸಂಶೋಧಕರಾಗಕ್ಕೆ ಇಷ್ಟಪಟ್ಟಾಗ ಅಥವಾ ಶಿಕ್ಷಕ ಆಗಕ್ಕೆ ಇಷ್ಟಪಟ್ಟಾಗ ವಿಕಾಸ ಮನೋವಿಜ್ಞಾನದ ಜ್ಞಾನ ಅವಶ್ಯಕವಾದದ್ದು. ಏಕೆಂದರೆ ವಿಕಾಸ ಮನೋವಿಜ್ಞಾನವು ನಮಗೆ ಯಾವ ಅವಧಿಯಲ್ಲಿ ಯಾವ ಬೆಳವಣಿಗೆ ಆಗುತ್ತೆ ಮತ್ತು ಬೆಳವಣಿಗೆಯ ಸ್ವರೂಪಗಳೇನು, ಯಾವ ರೀತಿ ಬದಲಾವಣೆಗಳಾಗುತ್ತೆ, ಯಾವ ಕೌಶಲ್ಯ ಯಾವ ಅವಧಿಯಲ್ಲಿ ಹೆಚ್ಚಾಗಿರುತ್ತೆ, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋ ಒಂದು ಜ್ಞಾನ ಮತ್ತು ಮಕ್ಕಳ ಮನಸ್ಸನ್ನು ಅಥವಾ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಇದ್ದಾಗ ಮಾತ್ರ ಒಬ್ಬರು ಒಳ್ಳೆಯ ಶಿಕ್ಷಕ ಅಥವಾ ಒಳ್ಳೆಯ ರಿಸರ್ಚರ್ ಆಗೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ಸೆವೆಂತ್ ಒನ್, ಟು ಸಪೋರ್ಟ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ದ ಇಂಡಿವಿಜುವಲ್ ಥ್ರೂ ಔಟ್ ದ ಲೈಫ್ ಸ್ಪ್ಯಾನ್. ವಿತ್ ದ ಹೆಲ್ಪ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ, ವಿ ಕ್ಯಾನ್ ಮೇಂಟೈನ್ ಆರ್ ಸಪೋರ್ಟ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ದ ಇಂಡಿವಿಜುವಲ್ಸ್. ಮೀನ್ಸ್ ವೆನ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫ್ರೆಂಟ್ ಚೇಂಜಸ್ ಹ್ಯಾಪನ್ಸ್ ಇನ್ ದ ಇಂಡಿವಿಜುವಲ್ ಇನ್ ಈಚ್ ಏಜ್ ಗ್ರೂಪ್, ವಿ ಕ್ಯಾನ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ದ ಇಂಡಿವಿಜುವಲ್ಸ್ ಇಫ್ ಹಿ ಅಂಡರ್ಗೋಸ್ ಎನಿ ಚೇಂಜಸ್ ಆರ್ ಇಫ್ ಹಿ ಅಂಡರ್ಗೋಸ್ ಎನಿ ಡಿಫಿಕಲ್ಟೀಸ್. ಅದರ್ವೈಸ್ ವಿತೌಟ್ ದ ನಾಲೆಜ್ ಆಫ್ ದಿಸ್ ವಿ ಕೆನಾಟ್ ಟ್ರೀಟ್ ದ ಇಂಡಿವಿಜುವಲ್ ಆಸ್ ಎ ಟ್ರೀಟ್ ಇಂಡಿವಿಜುವಲ್ ಇನ್ ಅ ಗುಡ್ ವೇ. ಸೇ ಫಾರ್ ಎಕ್ಸಾಂಪಲ್, ದ ನಾಲೆಜ್ ಆಫ್ ದಿಸ್ ಶುಡ್ ಬಿ ನೆಸೆಸರಿ ಫಾರ್ ಡಾಕ್ಟರ್ಸ್, ನರ್ಸಸ್, ಥೆರಪಿಸ್ಟ್. ದೆನ್ ಏಟ್ ಒನ್ ಇಸ್ ಸ್ಟೂಡೆಂಟ್ ಮೇ ಚೂಸ್ ಟು ಸ್ಟಡಿ ಹ್ಯೂಮನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಿಕಾಸ್ ಆಫ್ ಇಟ್ಸ್ ಅಪ್ಲಿಕೇಶನ್ಸ್ ಅಕ್ರಾಸ್ ಮೆನಿ ಪ್ರೊಫೆಷನಲ್ ಫೀಲ್ಡ್ಸ್. ನೌ ಡೇಸ್ ಡೆವಲಪ್ಮೆಂಟಲ್ ಸೈಕಾಲಜಿ ಇಸ್ ಅ ವೆರಿ ಡೆವಲಪಿಂಗ್ ಫೀಲ್ಡ್ ಇನ್ ಇನ್ ಸೈಕಾಲಜಿ. ಮೋಸ್ಟ್ ಆಫ್ ದ ಚಿಲ್ಡ್ರನ್ ಯೂಸ್ ಸ್ಟಡಿ ದಿಸ್ ಸಬ್ಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ವಿತ್ ದ ಹೆಲ್ಪ್ ಆಫ್ ದಿಸ್ ದೇ ಕ್ಯಾನ್ ಚೂಸ್ ಅ ಕರಿಯರ್ ಆಸ್ ಅ ಟೀಚರ್ ಆರ್ ಆಸ್ ಅ ರಿಸರ್ಚರ್ ಆರ್ ಎನಿ ಹ್ಯೂಮನ್ ಡೆವಲಪ್ಮೆಂಟ್ ಫರ್ಮ್. ನೈನ್ತ್ ಒನ್ ಇಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ಎ ವೈಡ್ ರೀಚಿಂಗ್ ಅಂಡ್ ಎವರ್ ಚೇಂಜಿಂಗ್ ಡಿಸಿಪ್ಲಿನ್. ಸಿ ಮೀನ್ಸ್ ವೆನ್ ಎವರ್ ಸ್ಟಿಲ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ದೇರ್, ದ ಡೆವಲಪ್ಮೆಂಟ್ ವಿಲ್ ಬಿ ದೇರ್. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ಎ ಎವರ್ ಚೇಂಜಿಂಗ್ ಡಿಸಿಪ್ಲಿನ್, ವೈಡ್ ರೀಚಿಂಗ್ ಅಂಡ್ ಎವರ್ ಚೇಂಜಿಂಗ್ ಡಿಸಿಪ್ಲಿನ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಟ್ ದೇರ್ ಇಸ್ ಅ ಚೇಂಜಸ್ ಇನ್ ಡೆವಲಪ್ಮೆಂಟ್ ಥ್ರೂ, ಲೈಕ್ ಫಾರ್ ಎಕ್ಸಾಂಪಲ್ ಆಸ್ ದ ಎವಲ್ಯೂಷನ್ ಚೇಂಜಸ್ ಆರ್ ಆಸ್ ದ ಎವಲ್ಯೂಷನ್ ಪ್ರೋಸೆಸ್ ಅಂಡರ್ಗೋಸ್ ಚೇಂಜಸ್, ದೇರ್ ವಿಲ್ ಬಿ ಸ್ಲೈಟ್ ಚೇಂಜಸ್ ಇನ್ ಡೆವಲಪ್ಮೆಂಟ್. ಬಟ್ ಮೋಸ್ಟ್ ವಿ ನೀಡ್ ಡೆವಲಪ್ಮೆಂಟಲ್ ಸೈಕಾಲಜಿ ಆಲ್ ದ ಟೈಮ್. ಅ ನಾಲೆಜ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಇನ್ವ್ಯಾಲ್ಯೂಯಬಲ್ ಟು ಪೀಪಲ್ ಪರ್ಸನಲಿ ಆಸ್ ದೇ ಕಂಟಿನ್ಯೂ ಟು ಲರ್ನ್ ಅಂಡ್ ಗ್ರೋ ಥ್ರೂ ಔಟ್ ದೇರ್ ಲೈಫ್ಸ್ ಆ್ಯಂಡ್ ಪ್ರೊಫೆಷನಲಿ ಆಸ್ ದೇ ಲರ್ನ್ ಟು ಅಪ್ಲೈ ವಾಟ್ ದೇ ಹ್ಯಾವ್ ಲರ್ನ್ ಟು ದೇರ್ ಕರಿಯರ್ಸ್. ಸೊ ವಿತ್ ದ ನಾಲೆಜ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ ಈಸ್ ಮಸ್ಟ್ ಫಾರ್ ಎವ್ರಿ ಇಂಡಿವಿಜುವಲ್ಸ್ ಫಾರ್ ಹಿಸ್ ಪರ್ಸನಲ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಫಾರ್ ದ ಪ್ರೊಫೆಷನಲ್ ಡೆವಲಪ್ಮೆಂಟ್. ಸೊ ವಿಕಾಸ ಮನೋವಿಜ್ಞಾನದ ಜ್ಞಾನ ಯಾವಾಗಲೂ ಇರುವಂಥದ್ದು ಅಥವಾ ಯಾವಾಗಲೂ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಯಾಕೆ ಅಂದರೆ ಎಲ್ಲಿವರೆಗೂ ವಿಕಾಸ ಮನುಷ್ಯನ ದೈಹಿಕ ಮನುಷ್ಯನ ವಿಕಾಸ ನಡೀತಾ ಇರುತ್ತೆ, ವಿಕಾಸ ಮನೋವಿಜ್ಞಾನದ ಜ್ಞಾನನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈಗ ನಾವು ವಿಕಾಸದಲ್ಲಿ ಆಗುವಂಥ ಬದಲಾವಣೆಗಳು, ಜೀವ ಉಗಮದಲ್ಲಿ ಆಗುವಂಥ ಬದಲಾವಣೆಗಳು ಇದ್ರೂ ಸಹ, ಸ್ವಲ್ಪ ಅಲ್ಲಲ್ಲೇ ಚೇಂಜಸ್ ಆಗ್ತಾ ಇದ್ರೂ ಸಹ, ವಿಕಾಸ ಅನ್ನೋದು ಒಂದು ನಿರಂತರವಾಗಿ ನಡೀತಾ ಇರುವಂಥದ್ದು. ಹಾಗಾಗಿ ವಿಕಾಸ ಮನೋವಿಜ್ಞಾನದ ಜ್ಞಾನ ಯಾವುದಾದ್ರೂ ಒಂದು ವಿಕಾಸವನ್ನು ತಿಳಿದುಕೊಳ್ಳಲು, ಅವ್ರ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳಲು ಮತ್ತು ಆ ಒಂದು ಜ್ಞಾನವನ್ನು ಅವರು ಮಾಡ್ತಾ ಇರುವಂಥ ಕರ್ತವ್ಯಗಳಲ್ಲಿ ಅಥವಾ ವೃತ್ತಿಗಳಲ್ಲಿ ನಿಭಾಯಿಸುವುದಕ್ಕೆ ಈ ಒಂದು ವಿಕಾಸ ಮನೋವಿಜ್ಞಾನದ ಜ್ಞಾನ ಅವಶ್ಯಕತೆ ಆಗಿದೆ ಅಂತ ಹೇಳ್ಬೋದು.
ಸೊ ಇದಿಷ್ಟು ವಿಕಾಸ ಮನೋವಿಜ್ಞಾನ ಅಂದ್ರೇನು, ವಿಕಾಸ ಮನೋವಿಜ್ಞಾನದ ಮಹತ್ವಗಳನ್ನ ಕುರಿತು ನಾವು ಇಲ್ಲಿವರೆಗೂ ನೋಡಿದ್ವಿ. ಇನ್ನು ಮುಂದಿನ ಸೆಷನ್ ಅಲ್ಲಿ ಬೇರೆ ಒಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬರುತ್ತೇನೆ.